गुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुकाविदः। गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरोश्रीपादपङ्कजे। ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು ರಚನೆ ಮಾಡಿಕೊಟ್ಟಿರುವಂತಹ ಸುಂದರವಾಗಿರುವಂತಹ 24 ಕೇಶವನಾಮಗಳ ಅರ್ಥ ಮಾಧುರ್ಯವನ್ನು ಯಥಾಶಕ್ತಿಯಾಗಿ ಇವತ್ತಿನಿಂದ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಕೇಶವನಾಮದ ಅರ್ಥ ವಿವರಣೆಗಿಂತ ಮುಂಚೆ ಕನಕದಾಸರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಅವರ ಚರಿತ್ರೆಯನ್ನು ತಿಳಿಯೋಣ. ಕನಕದಾಸರ ವ್ಯಕ್ತಿತ್ವ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ. ವ್ಯಾಸರಾಜರಂತಹ ಮಹಾಜ್ಞಾನಿಗಳು ಕನಕದಾಸರನ್ನು ಅಷ್ಟು ಪ್ರೀತಿಯಿಂದ ಕಂಡಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ವಿಶೇಷವಾಗಿ ವ್ಯಾಸರಾಜರ ಪ್ರೀತಿ ಪಾತ್ರರು ಕನಕದಾಸರು. ಕನಕದಾಸರ ಮೇಲೆ ಎಷ್ಟು ಪ್ರೀತಿ ವ್ಯಾಸರಾಜರಿಗೆ ಅಂದರೆ ನಾವು ಹಲವಾರು ಉದಾಹರಣೆಗಳನ್ನು ಚರಿತ್ರೆ ಇತಿಹಾಸದಲ್ಲಿ ಕಾಣಬಹುದು. ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಕೇಳಿದಾಗ ನಾವೆಲ್ಲ ಕಥೆಯನ್ನು ಕೇಳಿದ್ದೀವಿ. ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ ನಾನು ಹೋದರೆ ಹೋದೇನು ಅನ್ನುವಂತಹ ಅತ್ಯದ್ಭುತವಾದ ಉತ್ತರವನ್ನು ನೀಡಿದಂಥವರು ನಮ್ಮ ಕನಕದಾಸರು. ಕನಕದಾಸರ ವ್ಯಕ್ತಿತ್ವ ಜಗತ್ತಿಗೆ ಗೊತ್ತಾಗಲಿ ಅನ್ನೋ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥವರು ವ್ಯಾಸರಾಜರು. ಕನಕದಾಸರ ವೈಶಿಷ್ಟ್ಯ ಅತ್ಯದ್ಭುತವಾದದ್ದು. ದ್ವೈತ ಸಿದ್ಧಾಂತದ ಪ್ರಮೇಯಗಳನ್ನು ತಮ್ಮ ಮುಂಡಿಗೆಗಳಲ್ಲಿ, ಕನಕದಾಸರನ್ನು ಮುಂಡಿಗೆ ದಾಸರು ಅಂತ ಕರೀತಾರೆ. ಕನಕದಾಸರ ವ್ಯಕ್ತಿತ್ವನೇ ಅಂಥದ್ದು. ಅತ್ಯದ್ಭುತವಾದ ಪ್ರಮೇಯಗಳಿಂದ ಕೂಡಿರುವಂತಹ ಮುಂಡಿಗೆಗಳನ್ನು ರಚನೆ ಮಾಡಿಕೊಂಡಿರುವಂತಹ ಕನಕದಾಸರು ಒಂದು ಕಡೆ ಹೇಳ್ತಾರೆ, ಮಾಧ್ವ ದೀಕ್ಷೆ ಎಷ್ಟು ಅತ್ಯಂತ ಅವಶ್ಯಕ, ಮಧುವಿನಂತಹ ಮತ ಮಧ್ವಮತ. ದ್ವೈತ ಸಿದ್ಧಾಂತದ ವೈಶಿಷ್ಟ್ಯತೆಯನ್ನು ತಿಳಿಸ್ತಾರೆ ಇದರೊಳಗೆ. ಅದ ನಂಬಿದವರಿಗೆ ದುರಿತ ಹತ, ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಶಾಸ್ತ್ರಸಮ್ಮತವಾದ ಆನಂದ ಮತ, ವೇದಾದಿಗಳಿಂದ ಪ್ರಮಾಣಬದ್ಧವಾಗಿ ನಿಯಮಿತವಾಗಿರುವಂಥದ್ದು ದ್ವೈತ ಸಿದ್ಧಾಂತ. ಇದನ್ನು ನಂಬಿ ನಡೆದವನೇ ಬಹುಭೂತ, ಶುದ್ಧಾತ್ಮ ಅಂತ ಕರೀತಾರವನನ್ನು. ಇದನ್ನು ಪೂಜಿಸಿ ನಡೆದಂಥವನು. ಈ ಮತದಲ್ಲಿ ಹರಿ ಸರ್ವೋತ್ತಮನೆನ್ನುವ ಮತ, ವಾಯುಜೀವೋತ್ತಮನು ಇರುವ ಮತ, ಭಗವಂತ ನಾರಾಯಣನನ್ನು ಸರ್ವೋತ್ತಮ ದೇವತೆ ಅಂತ ಪೂಜೆ ಮಾಡುವಂತಹ ಮತ, ವಾಯುದೇವರನ್ನು ಜೀವೋತ್ತಮತ್ವೇನ ಪೂಜಾ ಮಾಡುವಂತಹ ಮತ, ಶಾಸ್ತ್ರಗಳ ತಿಳಿಪ ಮತ. ಕನಕದಾಸರು ನೋಡ್ರಿ, ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ತಿಳಿಯಬೇಕು ಅಂದರೆ ಅದಕ್ಕೂ ಮಧ್ವಶಾಸ್ತ್ರಕ್ಕೆ ಬರಬೇಕು. ಸೂತ್ರಾರ್ಥಗಳ ಪೇಳುವ ಮತ, ವೇದವ್ಯಾಸರಿಗೆ ಸಮ್ಮತವಾಗಿರುವಂತಹ ಬ್ರಹ್ಮಸೂತ್ರದ ಅರ್ಥವನ್ನು ಹೇಳಿರುವಂತಹ ಆಚಾರ್ಯರು ಇರುವಂತಹ ಮತ, ಅದನ್ನು ಹೇಳ್ತಾರೆ ಕನಕದಾಸರ ಮಾತಿನಲ್ಲಿ. ಕನಕನು ಕೊನೆಗೊಂದು ಮಾತು ಹೇಳ್ತಾರೆ, ಕನಕನು ನಂಬಿ ನಡೆವ ಮತ ಆದಿಕೇಶವಗೆ ಇದು ಸಮ್ಮತ. ಕನಕದಾಸರಾಗಿರುವಂತಹ ನಾನು ಕನಕ ಇದನ್ನು ನಂಬಿ ನಡೀತಾ ಇದ್ದೀನಿ. ಇದು ಯಾರಿಗೆ ಸಮ್ಮತ? ನನ್ನ ದೈವವಾಗಿರುವಂತಹ ಆದಿಕೇಶವನಿಗೆ, ಅಂದರೆ ನಾರಾಯಣನಿಗೆ ಸಮ್ಮತವಾಗಿರುವಂತಹ ಮತ ಅಂತ ಹೇಳಿ ಬಹಳ ಸುಂದರವಾಗಿ ಈ ಪದದಲ್ಲಿ ತಿಳಿಸ್ತಾರೆ. ಕನಕದಾಸರ ವೈಶಿಷ್ಟ್ಯ ನಾವು ಈ ರೀತಿಯಾಗಿ ಕಾಣಬಹುದು. ಈ ಕನಕದಾಸರು ರಚನೆ ಮಾಡಿಕೊಟ್ಟಿರುವಂತಹ 24 ಕೇಶವನಾಮಗಳ ಒಂದು ಅರ್ಥ ವಿವರಣೆಯನ್ನು ಇವತ್ತಿನಿಂದ ನೋಡೋಣ ಅಂತ ಹೇಳಿದೆ. ಕೇಶವನಾಮ ಅಂತಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರಬೇಕಾಗಿರುವಂತಹ ಮುಖ್ಯವಾದ ವಿಷಯ ಏನು ಅಂದರೆ,
ಈ ಜಗತ್ತು ಅಂತ ನಾವೇನು ಹೇಳ್ತೀವಲ್ಲ, ಈ ಜಗತ್ತು ಚೇತನ ಅಚೇತನ, ಇಲ್ಲಿ ಚೇತನನೂ ಇದೆ ಅಚೇತನನೂ ಇದೆ, ಎಲ್ಲವೂ ಕೂಡಿರುವಂತಹ ಪಂಚಭೂತಾತ್ಮಕವಾಗಿರುವಂಥದ್ದು ಈ ಪ್ರಪಂಚ. ಸ್ವತಂತ್ರನಾಗಿರುವಂತಹ ಭಗವಂತ, ಸ್ವತಂತ್ರ ಅಸ್ವತಂತ್ರ, ನಾವೆಲ್ಲರೂ ಅಸ್ವತಂತ್ರರಾಗಿರುವಂಥವರು. ಸರ್ವೋತ್ತಮನಾದ ನಾರಾಯಣ ಸ್ವತಂತ್ರನಾಗಿರುವಂತಹ ಭಗವಂತ, ಅವನಿಗೆ ನಾವೆಲ್ಲರೂ ಅಧೀನರಾಗಿರುವಂಥವರು. ಇದು ಸರ್ವವೇದಗಳಿಂದ, ಪುರಾಣಗಳಿಂದ, ಇತಿಹಾಸಗಳಿಂದ, ಶ್ರುತಿ ಸ್ಮೃತಿಗಳಿಂದ ಸಿದ್ಧವಾಗಿರುವಂತಹ ವಿಷಯ. ಭಗವಂತನಿಗೆ ಸಮ ಅಂತ ಕರೀತಾರೆ. ಕಾರಣ ಏನು ಅಂದರೆ, ಎಲ್ಲ ರೂಪಗಳಲ್ಲೂ ಎಲ್ಲ ಅವಯವಗಳಲ್ಲೂ ಸಮನಾಗಿರುವಂಥವನು, ಸಕಲ ದೋಷ ದೂರ. ಆದ್ದರಿಂದ ಅವನನ್ನ ಸರ್ವೇ ಸರ್ವ ಗುಣೈಃ ಪೂರ್ಣ ಸರ್ವ ದೋಷ ವಿವರ್ಜಿತಾಹ, ಭಗವಂತನಿಗೆ ಯಾವ ದೋಷಾದಿಗಳಿಲ್ಲ ಅನ್ನೋದು ನಮಗೆ ಶಾಸ್ತ್ರದಿಂದ ಸಿದ್ಧವಾಗಿರುವಂಥದ್ದು. ಗಾಯತ್ರಿ ಮಂತ್ರದ 24 ಅಕ್ಷರಗಳಿಗೆ 24 ರೂಪಗಳಿಂದ ಪ್ರತಿಪಾದ್ಯನಾಗಿರುವಂತಹ ಭಗವಂತನನ್ನ ಚಿಂತನೆ ಮಾಡೋದೇ ಈ ಕೇಶವನಾಮದ ಮುಖ್ಯವಾದ ಉದ್ದೇಶ. ನಮ್ಮ ಶರೀರದಲ್ಲಿ ಆ ಭಗವಂತನ ಧ್ಯಾನವನ್ನು ಮಾಡಬೇಕು. ಪ್ರತಿನಿತ್ಯ ಬೆಳಗ್ಗೆದ್ದು ಕೂಡಲೇ 24 ತತ್ವಗಳಿಂದ ಕೂಡಿರುವಂತಹ ಈ ಶರೀರ, ಅಭಿಮಾನಿ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ದೇವತೆಗಳು, ಅವರಲ್ಲಿ ಭಗವಂತ 24 ರೂಪಗಳಿಂದ ಇದ್ದು ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅವನ ಚಿಂತನೆ ಅತ್ಯಂತ ಅವಶ್ಯಕ. ಎಲ್ಲರೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಆ ಭಗವಂತನ ಅನುಗ್ರಹದಿಂದ ನಾವೆಲ್ಲ ಇರಲಿಕ್ಕೆ ಸಾಧ್ಯಪ. ಹಾಗಾಗಿ ಈ ಕೇಶವನಾಮದ ಚಿಂತನೆಯನ್ನು ಮಾಡೋಣ. ಇವತ್ತು ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಕನಕದಾಸರು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಬಹಳ ಸುಂದರವಾಗಿ ಮೊದಲನೇ ರೂಪದ ಚಿಂತನೆಯನ್ನು ಮಾಡ್ತಾರೆ. ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಈಶಾ ಮೊದಲನೇ ಶಬ್ದವನ್ನೇ ಬಳಸಿದ್ದಾರೆ. ಈಶಾ ಅಂತಂದ್ರೆ ಏನು? ಈಶಾವಾಸ್ಯಮಿದಂ ಸರ್ವಂ. ವೇದದಲ್ಲಿ ಬಂದಿರುವಂತಹ ಅತ್ಯದ್ಭುತವಾದ ಈಶಾವಾಸ್ಯ ಉಪನಿಷತ್ತಿನ ಮಂತ್ರವನ್ನೇ, ಆ ಮೊದಲನೇ ಶಬ್ದವನ್ನೇ ತೆಗೆದುಕೊಂಡಿದ್ದಾರೆ ಕನಕದಾಸರು. ಈಶಾವಾಸ್ಯಮಿದಂ ಸರ್ವಂ, ಈ ಪ್ರಪಂಚ ಅಂತ ನಾವೇನು ಹೇಳ್ತೀವಲ್ಲ, ಪಂಚಭೂತಾತ್ಮಕವಾಗಿರುವಂತಹ ಪ್ರಪಂಚ, ಇದನ್ನ ನಿಯಮನ ಮಾಡುವಂಥವನು ಈಶಾ, ಸರ್ವೋತ್ತಮ, ನಿಯಾಮಕ, ಸರ್ವ ನಿಯಾಮಕ. ಎಲ್ಲ ಕಾಲಗಳಲ್ಲಿ ಎಲ್ಲ ಅವಸ್ಥೆಯಲ್ಲಿ ನಮ್ಮನ್ನ ರಕ್ಷಣೆ ಮಾಡುವಂಥವನು, ನಿಯಮನ ಮಾಡುವಂಥವನು. ನಾನು ನಿನ್ನ ದಾಸ ಅನ್ನೋಂತಹ ಜ್ಞಾನ ಬರಬೇಕು ಅನ್ನೋ ದೃಷ್ಟಿಗೆ ಮೊದಲನೇ ಶಬ್ದವನ್ನೇ ಬಳಸಿದ್ದಾರೆ. ಈಶ ನಿನ್ನ ಚರಣ ಭಜನೆ, ಭಗವಂತ ನಿನ್ನ ಪಾದ ಕಮಲಗಳಲ್ಲಿ, ಆ ಪಾದ ಕಮಲಗಳನ್ನು ಸೇವನೆ ಮಾಡುವಂತಹ ಅತ್ಯದ್ಭುತವಾದ ಒಂದು ಭಕ್ತಿಯನ್ನು ನನಗೆ ಕೊಡು. ನೀನು ಸ್ವತಂತ್ರರಾಗಿರುವಂಥವನು, ನಿನ್ನನ್ನು ಈಶಾ ಅಂತ ಕನಕದಾಸರು ಸಂಬೋಧನೆ ಮಾಡಿದ್ದಾರೆ. ಭಗವಂತನಿಗೆ ಈಶಾ ಅಂತ ಕರೀತಾರಲ್ಲ, ಯ ಏತತ್ ಪರತಂತ್ರಂಚ ಸರ್ವಮೇವ ಹರೇ ಸದಾ, ತತ್ವವೇಕದಲ್ಲಿ ಆಚಾರ್ಯ ಹೇಳುವಂಥದ್ದು. ಇಡೀ ಪ್ರಪಂಚ ಅಂತ ನಾವೇನು ಹೇಳ್ತೀವಲ್ಲ, ಅದು ಭಗವಂತನ ವಶವಾಗಿರುವಂಥದ್ದು. ಅವನ ಅನುಗ್ರಹ ಇಲ್ಲದೆ ಮೋಕ್ಷವನ್ನ, ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನನ್ನ ಈಶಾ ಅಂತ ಕರೆದಿದ್ದಾರೆ. ಭಗವಂತನನ್ನ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ನಿನ್ನನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಕಾರಣ ಏನು ಅಂದರೆ, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ, ಭಗವಂತನನ್ನ ಕೇಶವ ಅಂತ ಇಲ್ಲಿ ಸಂಬೋಧನೆ ಮಾಡಿದ್ದಾರೆ. ಕಾರಣ ಏನು, ಕೇಶವ ಅಂತ ಯಾಕೆ ಕರೀತಾರೆ ಭಗವಂತನನ್ನ ಅಂತ ಕೇಳಿದರೆ, ಒಂದೆರಡು ಮೂರು ಅರ್ಥವನ್ನು ನೋಡೋಣ. ಕ ಅಂದರೆ ಬ್ರಹ್ಮದೇವರು ಅಂತ ಅರ್ಥ ಇದೆ, ಕ ಬ್ರಹ್ಮಾಣಂ. ಇನ್ನು ಈಂ ಲಕ್ಷ್ಮೀಂ, ಲಕ್ಷ್ಮೀದೇವಿ ಅಂತ ಅರ್ಥ ಇದೆ. ಈಂ ಅಂದರೆ ಕಾಮ. ಇಷ್ಟೇ ಅಲ್ಲದೆ
ಈಶಾ ಅಂದರೆ ರುದ್ರದೇವರು. ಈ ಇಷ್ಟು ಜನನ್ನು ನಿಯಮನ ಮಾಡ್ತಾನೆ. ವರ್ತಯತೀತಿ ಕೇಶವ, ಇವರೆಲ್ಲರನ್ನ ನಿಯಮನ ಮಾಡೋಂಥವ್ನು, ಬ್ರಹ್ಮಾದಿ ದೇವತೆಗಳನ್ನು ನಿಯಮನ ಮಾಡೋನಾದ್ದರಿಂದ ಸರ್ವಕಾಲಗಳಲ್ಲಿ. ಇವತ್ತಿರೋಂತಹ ಬ್ರಹ್ಮದೇವರು ಮುಂದಿನ ಕಲ್ಪದಲ್ಲಿ ಇರೋದಿಲ್ಲ. ಬ್ರಹ್ಮದೇವರ ಕೆಲಸ ಏನು? ಸೃಷ್ಟಿಯನ್ನು ಮಾಡೋದಷ್ಟೇ ಕೆಲಸ. ಆದರೆ ಮುಂದಿನ ಕಲ್ಪದಲ್ಲಿ ಅವರು ಇರೋದಿಲ್ಲ. ಎಲ್ಲ ಕಲ್ಪಗಳಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲವನ್ನೂ ಮಾಡುವಂಥವನು ನೀನು, ಸ್ವತಂತ್ರನಾಗಿರುವಂತಹ ಭಗವಂತ. ಆದ್ದರಿಂದ ನಿನ್ನ ಕೇಶವ. ಇಲ್ಲಿ ಇನ್ನೂ ಒಂದು ಶಬ್ದ ಬಳಸಿದ್ದಾರೆ, ಈಶಾ ನಿನ್ನ ಚರಣ ಭಜನೆ. ಚರಣ ಅಂದರೆ ಪಾದ, ಪಾದವನ್ನು ಭಜನೆ ಮಾಡ್ತೀನಿ ಅಂತ ಹೇಳ್ತಾರೆ. ಪಾದವನ್ನೇ ಯಾಕೆ ಭಜನೆ ಮಾಡಬೇಕು? ಅದೇನು ಅಷ್ಟೊಂದು ಮಹತ್ವ ಇದೆ ಪಾದದಲ್ಲಿ ಅಂತ ಕೇಳಿದರೆ, ಅದಕ್ಕೊಂದು ಕಡೆ ಹೇಳ್ತಾರೆ ಆಚಾರ್ಯರು ಬೃಹದಾರಣ್ಯ ಭಾಷ್ಯದಲ್ಲಿ ಹೇಳುವಂಥದ್ದು, ಭಗವಂತನ ಪಾದ ಇದ್ದಾವಲ್ಲ ಎರಡು ಪಾದಗಳು, ಎರಡೂ ಪಾದಗಳು ಒಂದೊಂದನ್ನು ಕೊಡ್ತಾ ಇದ್ದಾವಂತೆ. ಮೊದಲನೇ ಪಾದಕ್ಕೆ ಸೂ ಅಂತ ಕರೀತಾರೆ. ಒಂದು ಚರಣದಲ್ಲಿ ಭಜಕರಿಗೆ, ಯಾರು ಭಜನೆ ಮಾಡ್ತಾರೋ ಅವರಿಗೆ ಸೂ ಅಂದರೆ ಸುಖವನ್ನು ನೀಡುವಂಥವನು. ಆದ್ದರಿಂದ ಆ ಪಾದಕ್ಕೆ ಸೂ ಅಂತ ಕರೀತಾರೆ. ಇನ್ನು ಎರಡನೇ ಪಾದ ಜ್ಞಾನವನ್ನು ಕೊಡುವಂಥದ್ದು, ಆದ್ದರಿಂದ ಅದಕ್ಕೆ ಆ ಪಾದಕ್ಕೆ ವರ ಅಂತ ಕರೀತಾರೆ. ಸುವರ ಅಂದರೆ ಜ್ಞಾನ ಮತ್ತು ಸುಖ ಎರಡನ್ನೂ ಕೊಡುವಂಥದ್ದು. ಸುವರಸ್ಯ ಪದದ್ವಯಂ ಅಂತ ಹೇಳಿದರು. ಅಂದರೆ ಭಗವಂತನ ಚರಣ ಭಜನೆ, ಕೇಶವ ನಿನ್ನ ಚರಣ ಭಜನೆಯನ್ನು ಮಾಡ್ತಾ ಇದ್ದೀವಿ, ನೀ ನಮಗೇನು ಕೊಡಬೇಕು ಅಂತ ಕೇಳಿದರೆ, ಹೇಗೆ ಭಜನೆ ಮಾಡಬೇಕು? ಯಾವಾಗೋ ಒಂದ್ಸರಿ ದೇವ್ರನ್ನ ಪೂಜಾ ಮಾಡೋದಲ್ಲ. ಕನಕದಾಸರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಭಕ್ತಿಯಿಂದ ಆಸೆಯಿಂದ ಪ್ರೀತಿಯಿಂದ ಭಜನೆ ಮಾಡಬೇಕು. ಊಟ ಉದಾಹರಣೆಗೆ ಹೇಳೋದಾದರೆ, ಊಟಕ್ಕೆ ಕೂತಾಗ ನೋಡಿ ಎಷ್ಟು ಆಸೆಯಿಂದ ಸಿಹಿ ಪದಾರ್ಥಗಳನ್ನು, ತನಗೆ ಬೇಕಾಗಿರುವಂತಹ ಸಿಹಿ ಪದಾರ್ಥಗಳನ್ನು ಅಲ್ಲಿ ಕೇಳಿ ಕೇಳಿ ಹಾಕ್ಸ್ಕೊಂಡು ಊಟ ಮಾಡ್ತಾನೆ. ಯಾಕೆ? ಅದರ ಮೇಲೆ ಆಸಕ್ತಿ, ಭಕ್ತಿ, ಪ್ರೀತಿ, ಆ ಪದಾರ್ಥಗಳನ್ನು ತಿನ್ನಲೇಬೇಕು. ಅದು ಸಿಹಿ ಆಗಿರ್ಬೋದು, ಖಾರ ಆಗಿರ್ಬೋದು, ಹಾಗೆ ಅದರ ಸಾವಿರ ಸಾವಿರ ಪಟ್ಟು ಆಸೆಯಿಂದ ಭಗವಂತ ನೀನು ನಮ್ಮ ಮೇಲೆ ಮಾಡಿರುವಂತಹ ಅಪಾರವಾಗಿರುವಂತಹ ಅನುಗ್ರಹ, ನೀ ಮಾಡುವಂತಹ ಉಪಕಾರ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಿಜ್ಞಾತ ಸಖ ಅಂತ ಕರೀತಾರೆ ಭಗವಂತನನ್ನ. ಎಲ್ಲ ಕಾಲದಲ್ಲೂ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಈಶ ನಿನ್ನ ಚರಣ ಭಜನೆ, ಆಸೆಯಿಂದ ಮಾಡ್ತಾ ಇದ್ದೀನಿ, ಮನಃಪೂರ್ವಕವಾಗಿ ಮಾಡ್ತಾ ಇದ್ದೀನಿ, ನೀನೇನ್ ಮಾಡಬೇಕು? ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಇನ್ನು ಎನ್ನ ಸೇವೆ ಬೇಸರದ ದಿನದಿಂದ ಮಾಡುವ ಮಾನವರಿಗೆ ಪ್ರಸನ್ನನಾಹೇ ಕೃಪಾಳು ಎಂಬುದು ಎನಗೆ ಬಲುಬಿರುದು. ಸ್ವಪ್ನಬದ್ಧದಲ್ಲಿ ಪಾದರಾಜ ಸ್ವಾಮಿಗಳು ಹೇಳುವಂತಹ ಮಾತಿದು. ಭಗವಂತನ ಪಾದದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಭಾಗವತದಲ್ಲೂ ಇದರ ವರ್ಣನೆಯನ್ನು ನಾವು ಕಾಣಬಹುದು. ಭಗವಂತ ವಾಮನನಾಗಿ ಬಂದಾಗ ಬಲಿಚಕ್ರವರ್ತಿಯ ಮೇಲೆ ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ತ್ರಿವಿಕ್ರಮನಾಗಿ ಬೆಳೆದ. ಬೆಳೆದಂತಹ ಸಂದರ್ಭದಲ್ಲಿ ನಿನ್ನ ಪಾದ, ಭಾಗವತ ಹೇಳ್ತಾ ಇದೆ, ನಿನ್ನ ಪಾದ ನಖಾಗ್ರ ಸ್ಪರ್ಶದಿಂದ ಸ್ವಲ್ಪ ಬಡಿತು, ಬಾಳೇನಲ್ಲ ಸ್ವಲ್ಪ ಬಡದಾಗ ಬ್ರಹ್ಮಾಂಡದ ಕಟಾಹ ಒಡೆದೋಗಿದೆ. ಅಲ್ಲಿಂದ ಬಂದಿರುವಂತಹ ನೀರನ್ನ ಕಮಂಡಲಿನಲ್ಲಿ ಹಿಡಿದಂಥವರು ಬ್ರಹ್ಮದೇವರು, ಜೀವೋತ್ತಮರಾಗಿರುವಂಥವ್ರು. ಆ ಬ್ರಹ್ಮದೇವರ ಒಂದು ಅತ್ಯದ್ಭುತವಾದ ಒಂದು ಕೃತಕೃತ್ಯತೆ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ನೀರು ನಿನ್ನ ಪಾದ ಸಂಘದಿಂದ ಇವತ್ತು ನಮ್ಮೆದುರಿಗೆ ಪವಿತ್ರವಾದ ಗಂಗಾ ನದಿಯಾಗಿ ಹರಿತಾ ಇದೆ. ಆ ನೀರನ್ನ ಪರಮ ಮಂಗಳವಾಗಿರುವಂತಹ ಈಶ್ವರ ಶಿವ ಅಂತ ಕರೀತಾರೆ. ಶಿವ ಅಂದ್ರೆ ಮಂಗಳ, ಮಂಗಳ ಅಂತ ಯಾಕೆ ಅನಿಸ್ಕೊಂಡ ಈಶ್ವರ? ಗಂಗೆಯನ್ನ ಧಾರಣೆ ಮಾಡಿದ್ದಕ್ಕೆ, ವಿಷ್ಣು ಪಾದೋದಕವಾಗಿರುವಂತಹ ಗಂಗೆಯನ್ನ ಸದಾಶಿವ, ಯಾವತ್ತೋ ಒಂದ್ ದಿವಸ ಅಂತ ಅನ್ಕೋಬೇಡ್ರಿ, ಯಾವಾಗ್ಲೂ ಪರಮ ಮಂಗಳಕರನಾಗಿರುವಂಥವ್ರು. ಸ್ಮಶಾನವಾಸಿ ಅಂತ ಅನಿಸ್ಕೊಂಡ್ರು
ಯಾವಾಗಲೂ ಪರಮ ಮಂಗಲ ಸದಾಶಿವ ಅಂತ ಅವನನ್ನು ಕರೀತಾರೆ. ಅಂತಹ ಅತ್ಯದ್ಭುತವಾದ ಮಹಿಮೆಯನ್ನು ಉಳ್ಳಂಥವನು ನೀನು ಅಂದರೆ ಕ ಬ್ರಹ್ಮದೇವರು ಈಶಾ ರುದ್ರದೇವರು ಇವರಿಬ್ಬರನ್ನು ತನ್ನ ಪಾದ ಸೇವೆಯಲ್ಲಿ ತೊಡಗಿಸಿಕೊಂಡವನಾದ್ದರಿಂದ ನಿನ್ನ ಕೇಶವ ಕೇಶವ ಅಂತ ಕರೀತಾರೆ. ಈ ಅಂದರೆ ಲಕ್ಷ್ಮೀದೇವಿ, ಶಾ ಅಂದರೆ ಚರಣ ಭಜನೆಯ ಸೌಖ್ಯವನ್ನು ಕೊಟ್ಟು, ಅಂದರೆ ಲಕ್ಷ್ಮೀದೇವಿ ಯಾವಾಗಲೂ ಭಗವಂತನ ಸೇವೆಯನ್ನು ಮಾಡುವಂಥವಳು, ಅಂತಹ ಲಕ್ಷ್ಮೀಪತಿ ಆದ್ದರಿಂದ ನಿನ್ನ ಕೇಶವ ಅಂತ ಕರೀತಾರೆ. ಇನ್ನು ಕೇಶಿ ಅನ್ನುವಂತಹ ಅಸುರನನ್ನ ನೀನು ಸಂಹಾರ ಮಾಡಿದ್ದೀಯ, ಆದ್ದರಿಂದ ನಿನ್ನ ಯಸ್ಮಾತ್ವೇವೇವ ದುಷ್ಟಾತ್ಮ ಹತಕ್ಕೇಶಿ ಜನಾರ್ದನ, ವಿಷ್ಣು ಪುರಾಣ ಹೇಳುವಂತಹ ಮಾತು, ತಸ್ಮಾತ್ ಕೇಶವ ನಾಮತ್ವಂ ಲೋಕೇ ಅಜೇಯೋಪಿ ಭವಿಷ್ಯಸಿ. ನಿನ್ನ ಕೇಶ ಕೇಶವ ಅಂತ ಯಾಕೆ ಕರೀತಾರೆ, ಕೇಶಿ ಅನ್ನುವಂತಹ ರಾಕ್ಷಸನನ್ನ ದೈತ್ಯನಾದ ಅಸುರನನ್ನ ಸಂಹಾರ ಮಾಡಿದ್ದೀಯ, ಆದ್ದರಿಂದ ನಿನ್ನ ಕೇಶವ ಅಂತ ಕರೀತಾರೆ. ನಿನ್ನ ಸ್ಮರಣೆ ಧ್ಯಾನ ನಿನ್ನ ಮಾಹಾತ್ಮೆಯ ಶ್ರವಣ ಇದನ್ನು ಯಾರು ಮಾಡ್ತಾರೋ ಅವರಿಗೆ ಮೋಕ್ಷವನ್ನೇ ಕೊಡ್ತಾ ಇದ್ದೀಯ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯ ಹೇಳುವಂತಹ ಮಾತು, ಅರ್ಚಿತ ಸಂಸ್ತುತೋ ಧ್ಯಾತಃ ಕೀರ್ತಿತ ಕಥಿತ ಶ್ರುತ ಯೋ ದದ್ಯಾದಮೃತಂ ಹಿ ಸಮಾಂ ರಕ್ಷತು ಕೇಶವ. ಅಂದರೆ ಭಗವಂತನ ಧ್ಯಾನವನ್ನು ಯಾರು ಮಾಡ್ತಾರೋ ಅವರಿಗೇನಾಗ್ತಾ ಇದೆ, ಎಲ್ಲ ಪಾಪಗಳ ಪರಿಹಾರ ಆಗತ್ತೆ, ಜೊತೆಗೆ ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ ಭಗವಂತ. ಅದನ್ನು ಇಲ್ಲಿ ಹೇಳಬೇಕಾಗಿದೆ ಕನಕದಾಸರಿಗೆ. ನಮ್ಮಂತಹ ಪಾಮರರಿಗೂ ಆ ಭಗವಂತನ ಅತ್ಯದ್ಭುತವಾದ ಒಂದೊಂದು ಗುಣಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಕೇಶವರೂಪಿ ಭಗವಂತ ನಮ್ಮ ದೋಷಗಳು ಅನ್ನುವಂಥದ್ದು ರಾಶಿ ರಾಶಿಯಾಗಿ ಬಿದ್ದಿದ್ದಾವೆ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಪಾಪ, ಬರೇ ಇವತ್ತಿನ ಪಾಪ ಅಲ್ಲ, ಅಂತಹ ಎಲ್ಲ ಪಾಪಗಳನ್ನ ನಾಶ ಮಾಡುವಂತಹ ಶಕ್ತಿ ಆ ಭಗವಂತನ ನಾಮಕ್ಕಿದೆ. ಆದ್ದರಿಂದ ಅಂತಹ ಕೇಶವ ಬ್ರಹ್ಮದೇವರು ರುದ್ರಾದಿ ದೇವತೆಗಳನ್ನ ನಿಯಮನ ಮಾಡುವಂತಹ ಹೇ ಭಗವಂತ, ನೀನು ನನ್ನ ಮೇಲೆ ಅನುಗ್ರಹವನ್ನು ಮಾಡು, ನಿನ್ನ ಪಾದವನ್ನ ಭಕ್ತಿಯಿಂದ ಆಸೆಯಿಂದ ನಾನು ಸೇವನೆ ಮಾಡ್ತಾ ಇದ್ದೀನಿ, ನನ್ನ ಎಲ್ಲ ದೋಷಗಳನ್ನ ದೋಷ ರಾಶಿಗಳನ್ನ ನಾಶ ಮಾಡಿ ನನ್ನ ಮೇಲೆ ಅನುಗ್ರಹವನ್ನ ಮಾಡು ಅಂತ ಈ ಪದ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರತಿನಿತ್ಯ ಒಂದೊಂದು ನಾಮದ ಅರ್ಥವನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಇವತ್ತು ಕೇಶವ ಅಂತ ಯಾಕೆ ಕರೀತಾರೆ ಅಂತ ನಾವು ನೋಡಿದ್ದೀವಿ. ಇನ್ನು ನಾಳೆ ನಾರಾಯಣ, ಹೀಗೆ ಎಲ್ಲ ರೂಪಗಳ ಚಿಂತನೆಯನ್ನು ಮಾಡಿ ಆ ಕನಕದಾಸರ ಒಂದು ಅತ್ಯದ್ಭುತವಾದ ಭಕ್ತಿಯ ಮಹಿಮೆಯನ್ನು ಕನಕದಾಸರನ್ನು ನಾವು ತಿಳಿಯಬೇಕು ಅಂದರೆ ಅವರ ಗ್ರಂಥಗಳನ್ನು ನೋಡಬೇಕು. ನಮ್ಮಲ್ಲಿ ಒಂದು ಮಾತಿದೆ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ ಹಿರಿಯರಿಂದ ಕೇಳಿರುವಂಥದ್ದು, ನಾನು ಕನಕನನ್ನ ಕೆಣಕ ಬೇಡ ಕೆಣಕಿ ತಿಣಕ ಬೇಡ. ಅಂತಹ ಅತ್ಯದ್ಭುತವಾದ ವಿದ್ವತ್ ಪ್ರತಿಭೆ ನಮ್ಮ ಕನಕದಾಸರದು, ವ್ಯಾಸರಾಜರ ವಿಶೇಷವಾದ ಕೃಪಾಫಲ, ಅವರ ಮೇಲೆ ಮಾಡಿರುವಂತಹ ಅನುಗ್ರಹ, ಅದರ ಬಲದಿಂದ ಭಗವಂತ ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡ್ತಿದ್ದ ಕನಕದಾಸರಿಗೆ. ಭಗವಂತನಿಗೆ ಭಕ್ತಿ ಮುಖ್ಯ, ಅದನ್ನ ಕನಕದಾಸರು ತಾವು ಮಾಡಿ ತೋರಿಸಿದ್ದಾರೆ. ಇವತ್ತು ಒಂದು ನಾಮದ ಅರ್ಥವನ್ನು ತಿಳಿದಿದ್ದೀವಿ, ಇನ್ನು ನಾಳೆ ನಾರಾಯಣ ನಾಮದ ಅರ್ಥವನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ.